ಜೊತೆಗೆ ಅಜ್ಜಿ ಬೇರೆ. ಈಗ ಬಂತಲ್ಲ ಸೆಟ್ಟ, ಇದು ಇದು ಬರಕ ಅಲ್ಲಿ ಅಲ್ಲಿ ಸುಮ್ನೆ ಓಯ್ ಸಿಂಗ್ಲಿಕ್ಕ, ಅಜ್ಜಿ ಅಂದಲ್ಲ ಧ್ಯಾನ್ ಮರೆಯ, ನೀ ಸಮ ಕಂಡಿ ಇಲ್ಲ. ಅಯ್ಯೋ ಕಮಲಕ್ಕ, ಕಂಡಿ ಅಂತ ಕೇಳ್ತಿಲ್ಲ, ಶ್ರದ್ಧಾ ಮೇಡಮ್ ಒಟ್ಟಿಗೆ ಜಗಳ ಆಡ್ತಿದ್ನು ಕಂಡೆ. ಆ ಮುದುಕಿ ಇನ್ನೆಂತ ಇದ್ದಿಕ್ಕ, ಊರ್ ಮಿಳಿ ಒಟ್ಟಿಗೆ ಬೈದ್ಲ ಅಂತಂದ್ರೆ ಇನ್ಯಾವ ಹೊಸ ನಾಟಕನೇ ಇದ್ದಿಕ್ಕ. ಈ ಸಾರಿ ದಣಿಗಳ ಅಮ್ಮ ಅಂತೇಳ, ಅಜ್ಜಿ ಅಂತೇಳ ಹೊಸ ನಾಟಕ ಆಡಕ್ ಬಂದಿದ್ದಾಳ ಅವಳು. ಆದ್ರೆ ನಮ್ ದಣಿಗಳಿದೆಲ್ಲ ಒಪ್ಪೋದಿಲ್ಲ, ಅವ್ರು ಮೋಸ ಹೋಗೋದ್ ನಾ ಬಿಡೋದಿಲ್ಲ. ಯಾರು ಮೋಸ ಹೋತ್ರ ಅಂತದ ಅದು ನಮ್ಗೆಂತಕ್ಕೆ? ಅವ್ರು ಎಲ್ಲಿ ಸಿಕ್ಕಿದ್ರು? ಈಗಲೇ ಹೋಗಿ ಸಮ್ಮಾನ ಲಕ್ಕ ಬಾರಿಸಿ ಊರ್ ಗಡಿ ದಾಟಿಸಿ ಬರಕ. ಯಾರ್ಯಾರು ಬತ್ತರೆ? ಯಾರ್ಯಾರು ಬತ್ತರೆ? ಯಾರ್ಯಾರು ಬತ್ತರೆ? ನನಗೆ ಕೈ ಎತ್ತಕಣ. ನಿಂಗೆ ಕೈಗೆ ಎಲ್ಲಿ ಎತ್ತುದಿಲ್ಲ, ನಾವು ಅಲ್ಲಿ ಹೋಯ್ ಅವ್ರ ಕೈ ಕಾಲು ಎತ್ತದೆ ಬನ್ನಿ ಪಾಪ. ಈಗ ಬಂದಿರ ಮುದ್ದಿಗೋ, ಆ ಎಳೆ ಮುದ್ದಿಗೋ, ಇವತ್ತು ಈ ಕಮಲಮ್ಮ ಎಂತ ಅಂತ ನಾ ತೋರಿಸ್ತೆ. ಓಯ್ ಕಮಲಿ, ಒಂದ್ ಕೆಲಸ ಮಾಡ, ನೀನು ಸಹಿತ ಹೋಗಿ ಯುದ್ಧ ಮಾಡಿ, ನಾವು ನಿಮ್ ಬೆಂದ ಎಲ್ಲಿ ಇರ್ತೀವಿ. ಹೋಗಿ ಏ ಪಚ್ಚೆ, ಬಾರಿ ಹೋಗ. ದೆವ್ವ ಹೆಂಗ್ ಕುಣಿತು ಇವತ್ತು? ಅವ್ರ ದೆವ್ವ ಬಿಡಿಸ್ತೆ ಕಾಣಿ, ಹೊಳೆ ದಾಟಕ್ಕೆ ದೋಣಿ ಹತ್ತಕ್ ಬಿಡಕ್ಕಾಗ, ಅಲ್ಲಿ ಮುಳುಗ್ ಸಾಯ್ಲಿ. ಇವತ್ತು ಸಮ ಅವ್ರ ಜ್ವರ ಬಿಡಿಸ್ತೆ. ಆ ಊರ್ ಮಿಳನ್ ಮಾತು ಕೇಳ್ಕಂಡೆ ನಿನ್ಗೆ ಎಷ್ಟೊಂದು ನಾನು ಬೈತಿದ್ದೆ. ಮನೆಯಂಗೆ ಎಂತ ಗಲಾಟಿ ಎಲ್ಲ ಆಗ್ತಿತ್ತು, ಇನ್ನು ತಡೆಯೋಕೆ ಆಪದಿಲ್ಲ, ಸಮಾನ ಆಲಕ್ಕೆ ಬಾರಿಸ್ದೆ. ನನ್ನ ಸುದ್ದಿಗೆ ಬಂದ್ರೆ ಪರವಾಗಿಲ್ಲ, ತಾಡ್ಕಲ್ತೆ. ಆದ್ರೆ ದೇವರಂತ ಟೀಚರ್ ಅಮ್ಮನ ಬದುಕಿಗೆ ಬೆಂಕಿ ಇಡಕ್ಕೆ ಹೋಗಿದ್ಲಲ್ಲ ಅವಳು. ಅಮಾಯಕ ಭುವನ್ ಪಾಪ, ಎಲ್ಲಿದ್ದ ಗಂಟೆ ಬಿದ್ದಲು ಮಾರಾಯ್ತಿ ಇವಳು ಅವನಿಗೆ. ಎಲ್ಲಿ ಕಾಣ ಕಮಲ, ನಿನಗಿನ್ನು ನಾನು ತಡೆಯೋದಕ್ಕೆ ಒಪ್ಪದಿಲ್ಲ, ಸಮಾನ ಆಲಕ್ಕೆ ಬಾರಿಸ ಅಂತ ಹೇಳ್ತೀನಿ, ಆಯ್ತಾ? ಅಂದ್ರೆ ಸವಿತಾ, ಇವ್ರಿಗೆ ಇಷ್ಟು ಸಿಟ್ಟು ಬತ್ತಾಯ್ತು ಅಂಥದ್ರಲ್ಲಿ ಶ್ರದ್ಧಾ ಮೇಡಮ್ ಎದುರುಗಡೆ ಬೈಯುದ್ದು ನಾನು ಕಣ್ಣಾರೆ ಕಂಡವ. ಇನ್ನು ನನಗೆಷ್ಟು ಹೊಟ್ಟೆ ಉರುದಿಲ್ಲ ಹೇಳು. ಮಾಡ್ತೆ, ನಾನು ಇವತ್ತು ಯಾರನ್ನು ಬಿಡಿದಿಲ್ಲ. ಹಾ ಹೇಳಿದೆ, ಅವ್ರನ್ನ ಕೊಚ್ಚು ಕೊಚ್ಚು ಕತ್ತರಿಸಕ್ತೆ. ಹೆಂಗೆ ಅಡಕೆ ಅಡಕೆ ಕೊನೆ ಕತ್ತರಿಸಕ್ತಂಗೆ? ಹೌದೌದು, ಹೋದಿ ಪಿಶಾಚಿ ಅಂದ್ರೆ ಬಂದೆ ಕಾಲಕ್ಷದಲ್ಲಿ ನಮ್ಮ ಹತ್ರ ಆಟ ಆಡ್ತಾಳೆ. ಇವತ್ತು ನಾನು ಇರ್ಕಿಲ್ಲ, ಓಡಿದಿರ್ಕು ಬಾ, ಕಣ್ಕೊಂಡ್ ಬಾ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ. ಒಂದು ಬಾಣಲಿಗೆ ಎಣ್ಣೆ ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಕಿ ಮುಚ್ಚುಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಜಿಎಫ್ಸಿ ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗದ, ನೀವು ಮಾಡ್ಕೊಂಡ್ರೆ. ತಕೊಳಕ್ ಬಂದವ್ರನ್ನ ಸುಮ್ನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮ್ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೇ ಹೇಳಕ, ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ. ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು, ನೀನ್ ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ? ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ,
ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ, ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.